ಕನಕಪುರನ ಇವತ್ತು ಈ ಲೆವೆಲ್ಗೆ ತಂದಿದ್ದಾರೆ ಅಂದರೆ ಡಿ ಕೆ ಬ್ರದರ್ಸ್ ಅಂತಲೇ ಹೇಳ್ಬೋದು. 543 ಸೀಟ್ರಲ್ಲಿ ಇವರಂಥ ಉತ್ತಮ ಕ್ಯಾಂಡಿಡೇಟು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಡಾಕ್ಟ್ರಿಗೆ ನಾವು ಯಾರು ಅಂತ ನೋಡಲಿಲ್ಲ ಸರ್. ಈಗ ಬಂದ್ಬಿಟ್ಟು ನಾವು ನಿಂತಿದ್ದೀವಿ ನೋಡ್ರಿ ಅಂದರೆ ನಾವು ಎಲ್ಲಿಂದ ಪರಿಚಯನೇ ಇಲ್ಲ ನಮಗೆ. ನಾವು 123,000 ಲೀಡ್ ಕೊಟ್ಟಿದ್ದೀವಿ. 130,000-135,000 ರೀಚ್ ಮಾಡಬೇಕು, ಇತಿಹಾಸ ಬರೀಬೇಕು. ಡಿ ಕೆ ಅವ್ರನ್ನ ಶಿವಕುಮಾರ್ ಅವ್ರನ್ನ ಹಿಂದೆ ಹಾಕ್ಬೇಕು. ಎಲ್ಲರೂ ಕದ್ದು ತಿನ್ನೋರೆ, ಆದರೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಮಗೆ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರೇ ಬರ್ತಾರೆ. ನಮಗೆ ಡಾಕ್ಟರ್ ಅನ್ನೋರು ಹೊಸಬರು, ಇವಾಗ ಅವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಡಿ ಕೆ ಸುರೇಶ್ ಅವರು ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಮೊದಲಿಂದನೂ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ನಮ್ಗೆ ಅವರೇ ಬರಬೇಕು ಅಂತ ಅನಿಸ್ತದೆ. ನಮಗೆ ಆ ಥರ ಯಾವುದೂ ಕಾಣಿಸಿಲ್ಲ. ದೌರ್ಜನ್ಯ ಏನಿಲ್ಲ, ಅಭಿವೃದ್ಧಿ ಮಾಡಿದ್ದಾರೆ. ಕನಕಪುರನ ಇವತ್ತು ಈ ಲೆವೆಲ್ಗೆ ತಂದಿದ್ದಾರೆ ಅಂದರೆ ಡಿ ಕೆ ಬ್ರದರ್ಸ್ ಅಂತಲೇ ಹೇಳ್ಬೋದು. ಎಷ್ಟು ಲೀಡಲ್ಲಿ ಗೆಲ್ಬೋದು ಸರ್? ಲಕ್ಷದ ಮೇಲೆ ಗೆಲ್ಬೋದು ಸರ್. ನಮಗೆ ಡಿ ಕೆನೇ ಗೆಲ್ಲಬೇಕು. ಯಾಕೆ ಡಿ ಕೆ ಗೆಲ್ಲಬೇಕು? ಡಾಕ್ಟ್ರನ್ನ ಅವ್ರ ಇಷ್ಟನೇ ನಡ್ಕೊಳಕ್ಕೆ ಬಿ ಜೆ ಪಿ ಅವ್ರು ಬಿಟ್ಕೊಡಲ್ರು. ಅವರು ಯಾರು ಇಲ್ಲದಕ್ಕೆ ನೀವ್ರಾಗಿ ತಂದು ಹಾಕೊಂಡಿದ್ದಾರೆ. ಡಾಕ್ಟ್ರ್ ಒಬ್ಬರು ಸಾಧಕರು, ಅವ್ರ ಬಗ್ಗೆ ಹೆಮ್ಮೆ ಇದೆ. ಆದರೆ ಅವ್ರ ಸಾಧಕರ ಕ್ಷೇತ್ರಗಳಿಗೆ ಬೇರೆ ಇವೆ, ಅದರಲ್ಲಿ ಆಯ್ಕೆ ಮಾಡ್ಕೋಬೋದಾಗಿತ್ತು. ಅವರು ಮರ್ಯಾದೆ ಕೊಡ್ತೀವಿ ಅಂದಿದ್ರೆ ಅವ್ರಿಗೆ ಡಾಕ್ಟ್ರಿಗೆ ಮರ್ಯಾದೆ ಕೊಡೋದು ಬೇಕಾಗಿಲ್ಲ. ಡಾಕ್ಟ್ರು ಅವ್ರ ಮೇಲೆ ಹೋರಾಟ ಮಾಡಬೇಕು. ಅವ್ರು ಆ ಉದ್ದೇಶ ಗಿಡಿಸ್ಕೊಂಡಿದೆ ಹೊರತು ಡಾಕ್ಟ್ರಿಗೆ ಒಳ್ಳೆತನ ಅಂತಲ್ಲ. ಆ ರೀತಿ ಅವ್ರು ಮಾಡ್ಕೊಂಡಿದ್ದಾರೆ. ಡಾಕ್ಟ್ರಿಗೆ ಚುನಾವಣೆ ಅವಶ್ಯಕತೆ ಇರಲಿಲ್ಲ, ಇವ್ರು ತಂದು ನಿಲ್ಲಿಸ್ಕೊಂಡಿದ್ದಾರೆ. ಡಾಕ್ಟ್ರನ್ನ ಮಾಡಬೇಕು ಅಂದಿದ್ರೆ ಸಮಾಜ ಸೇವೆ ಮಾಡಿ ಸುಧಾರಕರಿಗೆ ರಾಜ್ಯಸಭೆ ಸ್ಥಾನಗಳಿವೆ, ಅದ್ರಲ್ಲಿ ಆಯ್ಕೆ ಮಾಡ್ಕೋಬೋದಾಗಿತ್ತು. ಹೌದು, ಅವ್ರು ಅನುಕೂಲಕ್ಕೆ ಬಳಸ್ಕೋತಾ ಇದ್ದಾರೆ. ಒಂದು ವೇಳೆ ಎಂ ಪಿ ಆಗಿ ಬಂದ್ರೂ ಕೂಡ ಅವ್ರಿಗೆ ಇಷ್ಟದಂತೆ ಕೆಲಸ ಮಾಡೋಕೆ ಬಿಟ್ಕೊಡಲ್ರು. ಅದು ಪಕ್ಷದ ನಿಯಮಗಳು ಅಂದ್ಬಿಟ್ಟು ಕಟ್ಟಾಗ್ತಾರೆ ಅವ್ರನ್ನ. ಅವ್ರಿಗೆ ಯಾವ ಸ್ವಾತಂತ್ರ್ಯ ಬಿಟ್ಕೊಡಲ್ರು. ಈಗ ಅವರು ಜಯದೇವದಲ್ಲಿದ್ದರು, ಸ್ವತಂತ್ರವಾಗಿದ್ದರು, ಜಯದೇವನ ಚೆನ್ನಾಗಿ ಮಾಡಿದ್ರು, ಆ ರೀತಿ ಅವ್ರು ಬಿಟ್ಕೊಡ್ತಾರ? ಹೌದು, ಕೊಡಲ್ರು. ಅದು ಹೇಳಿ ರಾಜ್ಯದಲ್ಲೆಲ್ಲ ಹೇಳ್ತಾರೆ, ನಮಗಂತೂ ಎಲ್ಲೂ ದೌರ್ಜನ್ಯ ಕಾಣಲಿಲ್ಲ. ಎಲ್ಲರೂ ಕದ್ದು ತಿನ್ನೋರೆ, ಆದರೆ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಮ್ಮ ಜನ ಬೇಕಾಗಿರೋದೇನು? ಡೆವಲಪ್ಮೆಂಟು. ನಂತವೇನು ಕಿತ್ಕೊಂಡಿಲ್ಲ. ಅವ್ರು ಯಾರು ತಾವ್ ಕಿತ್ಕೊಂಡಿದ್ದಾರೋ ಅವ್ರು ಏನು ಮಾಡಿದ್ರೆ ಯಾರು ಗೊತ್ತು? ಡೆವಲಪ್ ಅದರಲ್ಲಂತೂ ಹೇಳ್ತೀವಿ ಸರ್, ಹೇಳೋಕ್ಕಾಗಲ್ಲ. ಗೆಲ್ಲಬೇಕು ಅನ್ನೋ ನಮ್ಮ ಆಸೆ, ಅದು ಜನ ಏನು ಮಾಡ್ತಾರೆ ನೋಡೋಣ. ಸರ್, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾವು ಆಟೋ ಓಡಿಸೋರು, ನಮ್ಗೆ ಅದ್ರ ಬಗ್ಗೆ ಏನು ಅನುಭವ ಇಲ್ಲ. ಆದರೂ ನಮ್ಮ ಕನಕಪುರ ಕ್ಷೇತ್ರಕ್ಕೆ ಪುರದೇ ಡಿ ಕೆ ಶಿವಕುಮಾರ್ ಅಂದ್ಕೊಂಡಿದ್ದೀವಿ. ಕುಮಾರಸ್ವಾಮಿ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ, ಅವರು ಒಂದು ಬಾರಿ ಬರ್ಬೋದು ಅನ್ನೋ ಮನಸ್ಸು ನಮಗೂ ಇದೆ. ಅದು ಯಾರು ಅಂತ ಇನ್ನೂ ನಮಗೆ ಇದಿಲ್ಲ ಸರ್. ಸರ್, ಸುರೇಶ್ ಅವರೇ ಗೆಲ್ಬೋದು ಅಂದ್ಕೊಂಡಿದ್ದೀನಿ ಸರ್. ಸುರೇಶ್ ಅವರೇ ಗೆಲ್ತಾರೆ ಅಂತ. ಕೆಲಸ ಮಾಡೋರೆ ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್, ಎಲ್ಲ ಕಡೆ ಮಾಡಿದ್ದಾರೆ. ಹಳ್ಳಿಗೂ ಮಾಡಿಕೊಟ್ಟಿದ್ದಾರೆ, ಅವರ ಬ್ರದರ್ಸು ಅವರು ಎಲ್ಲ ಮಾಡಿಕೊಟ್ಟಿದ್ದಾರೆ, ಕೆಲಸ ಮಾಡಿಕೊಟ್ಟಿದ್ದಾರೆ ಸರ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಕಾವು ಏರ್ತಾ ಇದೆ. ಈ ಬಾರಿ ಡಿ ಕೆ ವರ್ಸಸ್ ಡಾಕ್ಟರ್ ಯಾರು ಬರ್ಬೋದು? ನಮ್ಮ ಪ್ರಕಾರ ಸರ್, ನಾ ಡಿ ಕೆ ಸೂರಿ. ಡಿ ಕೆ ಸುರೇಶ್ ಸುರೇಶ್ ಅವರು ಡಾಕ್ಟ್ರಿಗೆ ಯಾಕೆ ಊಟ ಹಾಕ್ಬಾರ್ದು? ಡಾಕ್ಟ್ರಿಗೆ ನಾವು ಯಾರು ಅಂತ ನೋಡಲಿಲ್ಲ ಸರ್. ಈಗ ಬಂದ್ಬಿಟ್ಟು ನಾವು ನಿಂತಿದ್ದೀವಿ ನೋಡ್ರಿ ಅಂದರೆ ನಾವು ಎಲ್ಲಿಂದ ಪರಿಚಯನೇ ಇಲ್ಲ ನಮಗೆ ಇಲ್ಲಿ ಕನಕಪುರ. ಕೈಗೆ ಹಾಕಿ ಸಿಗ್ತಾರೆ, ಆಯ್ತದೆ. ಒಳ್ಳೆ ಕೆಲಸಗಳು ಮಾಡಿಸವ್ರೆ, ಪ್ರತಿಯೊಂದು ಎಲ್ಲ ಸೌಲಭ್ಯ ಮಾಡಿಕೊಟ್ಟವ್ರೆ, ಅವರೇ ಗೆಲ್ಲೋದು. ಡಿ ಕೆ ಸುರೇಶ್ ಅವರು ಸುರೇಶ್ ಅವರೇ ಗೆಲ್ಲೋದು. ಏನೇನು ಕೆಲಸ ಮಾಡೋರೆ ನಿಮ್ಮೂರ್ಗೆ? ಸರ್, ಪ್ರತಿಯೊಂದು ಮಾಡವ್ರೆ, ಇಂಥದ್ದಂತ ಅಲ್ಲ. ರೋಡಿಂದ ಹಿಡ್ದು ನೀರಿಂದ ಹಿಡ್ದು ಪ್ರತಿಯೊಂದು ನಮಗೆ ಸೌಲಭ್ಯ ಮಾಡವ್ರೆ. ಅಣ್ಣ ತಮ್ಮದಿರು ಇಬ್ಬರೂ ಮಾಡವ್ರೆ. ನನ್ನ ಪ್ರಕಾರ ಒಂದು 1.5-2 ಲಕ್ಷ ಲೀಡಿಂದ ಗೆಲ್ಬೋದು ಅನ್ನಿಸ್ತದೆ ಸೂರ್ಯ ಅವರು. ಡಾಕ್ಟ್ರಿಗೆ ಅವಕಾಶ ಇಲ್ಲ ಹಂಗಾದ್ರೆ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ. ಜೋರಾಗ್ತಿದೆ ಡಾಕ್ಟರ್ ವರ್ಸಸ್ ಡಿ ಕೆ, ಯಾರು? ಡಿ ಕೆ ಸುರೇಶ್ ಅವರು. ಯಾಕೆ ಡಿ ಕೆ ಸುರೇಶ್ ಓಟ್ ಹಾಕ್ಬೇಕು? ನಮ್ಮೂರವರು ಓಟ್ ಹಾಕ್ತೀವಿ ನಾವು. ಕೆಲಸ ಮಾಡವ್ರೆ, ದೌರ್ಜನ್ಯ ಮಾಡ್ತಾರೆ ಅವೆಲ್ಲ ನಾವು ನೋಡಿಲ್ಲ ಸರ್. ಯಾಕಂದ್ರೆ ಕೈ ಬೆಳಗ್ಗೆ ಕೈ ಸಿಕ್ಬಿಡ್ತಾರೆ ಅವ್ರು.
ಬೆಳಗ್ಗೆ ಆದರೆ ಕೈಗೆ ಸಿಗ್ತಾರೆ. ನಾವು ಅವ್ರು ಸಿಕ್ಕಿಲ್ಲ ಅಂದರೆ ಬೇರೆಯವರವ್ರೆ, ಅವ್ರ ಸಂಬಂಧಿಕರವ್ರೆ ಅವರವ್ರೆ ಬೆಳಗ್ಗೆ ಆದರೆ ಅವ್ರ ಕೈಗೆ ಸಿಗ್ತಾರೆ. ನಮಗೆ ಸಿ ಸಿ ಆರ್ ರೋಡ್ ಐತೆ, ಒಂದೊಂದು ಮರ್ಕ್ಯೂರಿ ಲೈಟ್ ಅವೆ, ಒಂದೊಂದು ರೋಡ್ಗೂ ಒಂದೊಂದು ಪಕ್ಕಪಕ್ಕನೇ ಕುಡಿಯೋ ನೀರೈತೆ, ಎಲ್ಲ ಸೌಕರ್ಯ ಚೆನ್ನಾಗೈತೆ. ಕೆಲಸ ಮಾಡೋರೆ ತೋರಿಸ್ತೀವಿ ಬನ್ನಿ ಸರ್. ನಾವು ಕನಕಪುರ, ನಾವು ಟೋಟಲ್ ಆರ್ ಹೇಳೋಕ್ಕಾಗಲ್ಲ, ಕನಕಪುರ ನಾವು 123,000 ಡಿ ಕೆ ಡಿ ಕೆ ಅವ್ರಿಗೆ ಲೀಡ್ ಕೊಟ್ಟಿದ್ದೀವಿ. ಇನ್ನೊಂದು 5,000-6,000 ಜಾಸ್ತಿ ಕೊಟ್ಟು ಇತಿಹಾಸ ಮಾಡಬೇಕು ಅಂತ ಇದ್ದೀವಿ. ಇತಿಹಾಸನೇ ಮಾಡಬೇಕು. ಡಾಕ್ಟರ್ ಆಗ್ಬೋದು ಅಲ್ಲ, ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಕನಕ ನಾವು 123,000 ಲೀಡ್ ಕೊಟ್ಟಿದ್ದೀವಿ, 130,000-135,000 ರೀಚ್ ಮಾಡಬೇಕು, ಇತಿಹಾಸ ಬರೀಬೇಕು. ಡಿ ಕೆ ಅವ್ರನ್ನ ಶಿವಕುಮಾರ್ ಅವ್ರನ್ನ ಹಿಂದೆ ಹಾಕ್ಬೇಕು ನಾವು, ಈಗ ಮುಂದಕ್ಕೆ ಹೋಗ್ಬೇಕು ನಾವು. 123 ದಾಟಿ ಮುಂದೆ 35 ಹೋಗ್ಬೇಕು, ಇತಿಹಾಸ ಬರೀಬೇಕು. ಡಿ ಕೆ ವರ್ಸಸ್ ಡಾಕ್ಟರ್ ಯಾರು ಗೆಲ್ಲಬಹುದು ಸರ್? ಈ ಸಲ 50-50 ನಡೀತಾ ಇದೆ, 50-50 ನಡೀತಾ ಇದೆ. ಸುರೇಶ್ ಅವರು ಇಲ್ಲಿ ಜನಪರ ಕೆಲಸ ಮಾಡಿದ್ದಾರೆ, ಆದರೂ ಈ ಸಲ ಇನ್ನೂ ಸ್ವಲ್ಪ ಹೆಚ್ಚಿನ ಶ್ರಮ ಹಾಕಬೇಕು ಅಂದ್ಕೊಳ್ತೀವಿ. ಯಾಕೆಂದರೆ 50-50 ನಡೀತಾ ಇದೆ. ಈಗ ಒಂದು ಕಡೆ ಅವರು ಏನು ಆರೋಗ್ಯದಾತರು ಅಂತ ಹೇಳ್ತಾರೆ ಅವ್ರಿಗೆ, ಅವರು ಒಳ್ಳೆ ಇದರಲ್ಲಿದ್ದಾರೆ. ಇಬ್ರಿಗೂ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ, ನೋಡಬೇಕು ಸರ್, ಕಾದು ನೋಡಬೇಕು ಏನಾಗುತ್ತೆ ಅಂತ. ನಿಮ್ಮ ಸಪೋರ್ಟ್ ಯಾರಿಗೆ ಸರ್? ನಾವು ವ್ಯಕ್ತಿ ನೋಡಿ ಓಟ್ ಹಾಕ್ತೀವಿ ಸರ್. ಯಾರು ಸರ್ ವ್ಯಕ್ತಿ? ವ್ಯಕ್ತಿ ನೋಡಿ ಓಟ್ ಹಾಕ್ತೀವಿ ಸರ್. ವ್ಯಕ್ತಿ ನೋಡಿ ಓಟ್ ಹಾಕ್ತೀವಿ. ಕೆಲಸ ಆಗ್ತಾ ಇದೆ, ಕೆಲಸ ಮಾಡೋರಿಗೆ ಓಟ್ ಹಾಕ್ತೀವಿ. ಯಾರು ಕೆಲಸ ಮಾಡೋರು ಮಾಡ್ತಾ ಇದ್ರೆ ಸರ್, ಕಣ್ಣು ಮುಂದೆ ಕಾಣಿಸ್ತಾ ಇದೆ ಎಲ್ಲ, ನಾವು ಕಣ್ಮುಂದೆ ಕಾಣಿಸ್ತಾ ಇದೆ. ಸರ್ ಈಗ ಇಬ್ಬರಲ್ಲಿ ಈಗ ಎರಡು ಕಣ್ಣು ಇಟ್ಕೊಂಡು ಯಾವ್ದು ಒಳ್ಳೇದು ಅಂತಂದ್ರೆ ಏನ್ ಹೇಳೋದು ನಾವು? ಎರಡು ಕಣ್ಣು ಚೆನ್ನಾಗಿದೆ ಈಗ. ನಿಮ್ಮ ಪ್ರಕಾರ ಯಾರು ಮಾಡ್ತೀವಿ ಸರ್? ನೋಡ್ಬೇಕು ಸರ್, ಹೇಳ್ದಲ್ಲ 50-50 ನೆಕ್ ಟು ನೆಕ್ ನಡೀತಾ ಇದೆ, ನೋಡೋಣ. ಗ್ರಾಮಾಂತರ ಜಿಲ್ಲೆಯಲ್ಲಿ ಹೌದು ಕಣ್ಣ, ಡಿ ಕೆ ವರ್ಸಸ್ ಡಾಕ್ಟರ್ ಯಾರು ಬರ್ಬೋದು? ಡಾಕ್ಟರ್ ಬರ್ತಾರೆ ಕಣ್ಣ. ಡಾಕ್ಟರ್ ಹೌದು ಕಣ್ಣ. ಯಾಕೆ ಡಾಕ್ಟರ್ ಓಟ್ ಹಾಕ್ಬೇಕು ನೋಡೋಣ. ನಿಮ್ಮ ನಮ್ಮ ಇಂಡಿಯಾ ದೇಶದಲ್ಲಿ ಎಷ್ಟು ಒಟ್ಟು ಸೀಟ್ ಇರೋದು? 543 ಸೀಟ್ ಇದೆ. 543 ಸೀಟ್ರಲ್ಲಿ ಇವರಂಥ ಉತ್ತಮ ಕ್ಯಾಂಡಿಡೇಟು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಒಂದಾಯ್ತಾ? ಮೊದಲನೇದು ಐರಪ್ಪ, ಒಂದಾಯ್ತಾ? ಆಮೇಲೆ ಡಾಕ್ಟ್ರು ಸ್ವಾರ್ಥಕ್ಕೆ ಯಾವುದು ಮಾಡ್ಕೊಳ್ಳಿಲ್ಲ, ಸ್ವಾರ್ಥ ಸಾಧನೆ ಮಾಡಲಿಲ್ಲ ಅವರು, ಸ್ವಾರ್ಥಕ್ಕೆ ಮಾಡಿಕೊಳ್ಳೂ ಇಲ್ಲ. ತಮ್ಮ ಹೆಂಡತಿ ಮಕ್ಕಳಿಗೋ ಅವ್ರಿಗೋ ಇವ್ರಿಗೋ ಏನೋ ಕೋಟಿಗಟ್ಟಲೆನೋ ಲಕ್ಷಗಟ್ಟಲೆನೋ ಅಲ್ಲಿ ಪ್ರಾಪರ್ಟಿ ಇಲ್ಲಿ ಪ್ರಾಪರ್ಟಿ ಯಾವುದು ಮಾಡಲ್ಲ ಕಣ. ನಿಸ್ವಾರ್ಥತೆಯಿಂದ ಸೇವೆ ಮಾಡೋರೆ ಜನಗಳಿಗೆ 98 ಲಕ್ಷ ಜನಕ್ಕೆ ಪ್ರಾಣದಾನ ಕೊಟ್ಟವ್ರೆ. ಅವ್ರ ಕುಟುಂಬಗಳು ಎಷ್ಟು ಉಳಿದಿರ್ಬೋದು, ಎಷ್ಟು ಆಪ್ರೇಷನ್ ಮಾಡಿದ್ರು, ಅವ್ರ ಕುಟುಂಬಗಳಿಗೆ ಎಷ್ಟು ಒಳ್ಳೇದಾಗಿರ್ಬೋದು. ಅವರು ಪ್ರಾಣ ಉಳಿಸಿರೋರಿಗೆ ನಾವು ಅವ್ರಿಗೆ ಸಹಾಯ ಮಾಡಿದೆ, ನಮ್ಮ ಪ್ರಾಣ ನಮ್ಮ ಆರೋಗ್ಯನ ಕಾಪಾಡೋರ್ನ ನಾವು ಅವ್ರನ್ನೂ ಕಾಪಾಡದೇ ಇದ್ಮೇಲೆ ಅದಕ್ಕೆ ಬೆಲೆ ಇರುತ್ತಾ? ನಮ್ಮ ಆರೋಗ್ಯನೇ ಇಲ್ಲದೆ ನಾವು ಸತ್ತೋಗುವಾಗ ಈ ಚುನಾವಣೆ ಇದು ಇದು ಆಸ್ತಿ ಪಾಸ್ತಿ ನಮ್ಗೆ ಯಾತಕ್ಕೆ ಬೇಕು? ಮೇಯ್ನಾಗಿ ನಮ್ಮ ಆರೋಗ್ಯ ಬೇಕು. ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಡಾಕ್ಟ್ರಿಗೇ ಬೇಕು. ಅಣ್ಣ ನಾವು ಟೋಟಲಿ 1.5 ಲಕ್ಷ ಲೀಡಲ್ಲಿ ಗೆಲ್ತಾರೆ ಕಣಣ್ಣ, ಗೆಲ್ತಾರೆ ಕಣಣ್ಣ. ಇಂಡಿಯಾದಲ್ಲಿ ಬಿ ಜೆ ಪಿನೇ ಬರಬೇಕು. ಬಿ ಜೆ ಪಿ ಬರಲಿಲ್ಲ ಅಂದರೆ ಇಂಡಿಯಾಗೆ ಉಳಗಾಲ ಇಲ್ಲ. ಯಾಕೆ ಅಂತ ಅಂದರೆ ಈ ಅಫ್ಘಾನಿಸ್ತಾನದಲ್ಲಿ ಆದಂಗೆ ಆಗ್ಬಿಟ್ರೆ ನಾವೆಲ್ಲಣ್ಣ ತಿವಿಸ್ಕೊಳ್ಳೋಣ. ಇವ್ರ ಮಾತೆತ್ತು ಅಂದರೆ ನಮಗೆ ಅವರೇ ಬೇಕು ಅವರೇ ಬೇಕು ಅಂದಾಗ ಓಟ್ ಹಾಕೋರು ಹಿಂದೂಗಳು. ಆಫ್ಟರ್ ಆಲ್ 50,000-60,000 ಜನ, 5 ಲಕ್ಷ ಓಟ್ ಹಾಕೋರು ಹಿಂದೂಗಳು, 50 ಜನ ಓಟ್ ಹಾಕೋರು ಮುಸ್ಲಿಮ್ಸ್ಗಳು. ನೀನು ಮುಸ್ಲಿಮ್ಸ್ಗೆ ಜಯ ಅಂದರೆ ನಾವು ಹಿಂದೂಗಳು ಎಲ್ಗೋಗೋಣ? ಎಲ್ಗೋಗಣ ಹೇಳೋ? ನಮ್ಮ ಹಿಂದೂ ರಾಷ್ಟ್ರದಲ್ಲಿ ನಮ್ಮನ್ನೇ ನೀನು ಪಾತಾಳಕ್ಕೆ ಬಲಿಚಕ್ರವರ್ತಿ ಮಾಡ್ದಂಗೆ ಮಾಡ್ತೀನಿ ಅಂದರೆ ನಮ್ಮ ಕತೆ ಏನಾಗಬೇಕು? ನಮ್ಮ ಹಿಂದೂ ದೇವತೆಗಳನ್ನೇ ಬೈತೀರ? ಅದು ಯಾವ ದೇವತೆಗಳು ಹಿಂದೂ ದೇವ? ನಮ್ಮ ತಾತ ಮುತ್ತಾತಿರು ಅವ್ರ ಮುತ್ತಾತಿರು ಎಲ್ಲ ಬದುಕದ್ದೇ ನಮ್ಮ ಹಿಂದೂ ದೇವತೆಗಳೇ ಹೆಸರು ಹೇಳ್ಕೊಂಡೆ, ನಾವು ಪೂಜೆ ಮಾಡ್ಕೊಂಡೆ ನಾವು ಬದುಕದ್ದು. ಇವತ್ತು ಯಾವುದೋ ಧರ್ಮ, ಆ ಧರ್ಮ ಇಲ್ಲ, ಈ ಧರ್ಮ ಇಲ್ಲ, ಹಿಂದೂ ಧರ್ಮ ಇಲ್ಲ, ಹಿಂದೂ ದೇವತೆಗಳೇ ಇಲ್ಲ, ಹಿಂದೂ ಶಕ್ತಿನೇ ಇಲ್ಲ. ಇದು ಹಿಂದೂ ದೇಶದಲ್ಲಿ ಇರೋ ಪ್ರಜೆಗಳಿಗೆ ಹಿಂದೂ ದೇಶದಲ್ಲಿ ಅನ್ನ ತಿನ್ಕೊಂಡು ಹಿಂದೂ ದೇಶದಲ್ಲಿ ಊಟ ಹಾಕಿಸ್ಕೊಂಡು ಹಿಂದೂ ಜನಾಂಗನೇ ನೀವು ಈಳಿಸ್ಕೊಂಡು ಅಂಥವ್ರಿಗೆ ನಿಮಗೆ ಯಾಕೆ ಊಟ ಹಾಕ್ಬೇಕು ನಾವು? ಹೇಳೋಣ. ಹಾಂ ಹೇಳಿ. ಒಟ್ಟಿನಲ್ಲಿ ಡಾಕ್ಟರ್ ಗೆಲ್ತಾರೆ,
ಡಾಕ್ಟರ್ ಗೆಲ್ಲದೆ ಇದ್ಮೇಲೆ ಯಾವ ಕಾರಣ ಈಗ ನಮ್ಮ ಯೋಗ್ಯತೆ ಅನುಸಾರ ನಾವು ಓಟ್ ಹಾಕಬೇಕು. ಯಾಕೆಂದರೆ ಇಂಡಿಯಾದಲ್ಲಿ ಕೊಟ್ಟಿರೋದು ಈ ಮತದಾನನ ಯಾತಕ್ಕೆ ಅಂದರೆ ದೇಶ ರಕ್ಷಣೆ ಪ್ಲಸ್ ಈ ಸಮಾಜ ರಕ್ಷಣೆ ಎರಡಕ್ಕೂ ನಮ್ಮ ಈ ಓಟದಲ್ಲ ಅದು ಭಾರಿ ಮುಖ್ಯವಾದದ್ದು. ದೇಶ ರಕ್ಷಣೆ ಆಗಬೇಕಾದ್ರೆ ದೇಶ ಯಾರಿಂದ ರಕ್ಷಣೆ ಆಗ್ತದೆ ಅವ್ರಿಗೆ ಓಟ್ ಹಾಕಬೇಕು, ಮತ್ತು ಸಮಾಜಕ್ಕೆ ಒಳ್ಳೆಯದ ಹೆಂಗಾಗ್ತದೆ ಅದನ್ನು ನೋಡಿಕೊಂಡೇ ನಾವು ಅವ್ರಿಗೆ ಓಟ್ ಹಾಕಬೇಕು ಅಲ್ವಾ. ಈಗ ನೀವೇನು ಬೇಕು, ನಿಮಗೆ ಸಮಾಜ ಒಳ್ಳೇದಾಗೋದು ಬೇಕಾ ಸಮಾಜ ಕೆಟ್ಟೋದಾಗೋದು ಬೇಕಾ, ನಿಮ್ಗೇನು ಬೇಕು ಹೇಳಿ. ಸಮಾಜ ಒಳ್ಳೇದಾಗಬೇಕು, ದೇಶಕ್ಕೆ ಒಳ್ಳೇದಾಗಬೇಕು ಪ್ಲಸ್ ನಿಮ್ಗೆ ಒಳ್ಳೇದಾಗಬೇಕಾದ್ರೆ ಸಮಾಜ ಚೆನ್ನಾಗಿರಬೇಕು, ಸ್ವಸ್ವಾಗಿರಬೇಕು, ಸ್ವಚ್ಛವಾಗಿರಬೇಕು. ನೀವೆಲ್ಲೇ ಹೋಗ್ತೀರಾ, ಎಲ್ಲೇ ಬರ್ತೀರಾ, ಎಲ್ಲೋ ಅಂತೀರಾ, ಅಲ್ಲೋ ಐತೀರಾ, ನಿಮಗೆ ಯಾವುದೇ ಅಡೆತಡೆ ಇರಬಾರ್ದು. ದುಡ್ಡು ಖರ್ಚು ಮಾಡ್ತೀವಿ, ಖರ್ಚು ಮಾಡ್ತೀವಿ, ಸಂಪಾದನೆಯೂ ಮಾಡ್ತೀವಿ. ಆದರೆ ಸಮಾಜ ಕೆಟ್ಟೋಗಿ ಅಧ್ವಾನ ಆಗೋದಾಗ ನಾವೆಲ್ಲಿ ಬದುಕೋದು, ಹೆಂಗೆ ಬದುಕಬೇಕು, ಯಾವ ರೀತಿ ಬದುಕಬೇಕು ಹೇಳಿ. ಒಂದು ಹೊತ್ತು ಊಟ ಇಲ್ಲದೆ ಇದ್ದರೂ ಮಲ್ಕೊಬಿಡ್ಬೋದು. ಸಮಾಜ ಕೆಟ್ಟೋದಾಗ ನಾವು ನಿರ್ಭೀತಿಯಾಗಿ ಓಡಾಡೋಕ್ಕಾಗದೇ ಇದ್ದಾಗ ನಮ್ಮ ಜೀವನ ಸರೋಗಲ್ದು. ದೇಶ ಉಳಿಬೇಕು ಅಂದರೆ ಮೋದಿಗೆ ಹಾಕಬೇಕು. ಅತಿ ಉತ್ತಮವಾದ ಕ್ಯಾಂಡಿಡೇಟು, ಇಡೀ 543 ಕ್ಯಾಂಡಿಡೇಟಲ್ಲಿ ಅತಿ ಉತ್ತಮವಾದ ಕ್ಯಾಂಡಿಡೇಟು. ಇಂಥವ್ರಿಗೆ ಓಟ್ ಹಾಕ್ತಾ ಇದ್ಮೇಲೆ ಓಟಿಗೆ ಬೆಲೆನೇ ಇಲ್ಲ. ನಾವೇನೋ ತೊಗೊಂಡೋಗಿ ಅದ್ಯಾವುದೋ ಚರಂಡಿಗೆ ಓಟ್ ಹಾಕ್ದಂಗೆ ಆಗೋಗ್ಬಿಡ್ತದೆ ನಮ್ಮ ಓಟ.